ಸೊ ಎಲ್ರಿಗೂ ನಮಸ್ತೆ. ಸೊ ನನ್ನ ಹೆಸರು ಮನೋಜ್ ಅಂತ ಹೇಳ್ಬಿಟ್ಟು, ನೇತಾಜಿ ಬ್ರಿಗೇಡ್ನ ಒಂದು ಸಂಸ್ಥಾಪಕ ಅಧ್ಯಕ್ಷ. ಇವತ್ತು ನಾವು ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರ ಅಂತ ಚುನಾವಣೆ ಏನು ಬಂದಿದೆ, ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿರುವಂತಹ ಎಲ್ಲ ಪಕ್ಷಗಳ ಹಾಗೂ ಇಂಡಿಪೆಂಡೆಂಟ್ ಆಗಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ, ಎಲ್ಲ ಖಾಸಗಿ ವಲಯದಲ್ಲಿ ಕೆಲಸ ಮಾಡುತ್ತಿರುವಂತಹ ಪದವೀಧರರ ಪರವಾಗಿ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ದುಡಿದಿರುವಂತಹ ಉಪಾಧ್ಯಾಯರ ಪರವಾಗಿ ಕೆಲವೊಂದು ಬೇಡಿಕೆಗಳನ್ನು ನೀಡ್ತಾ ಇದ್ದೀವಿ. ಏನು ಅಂತಂದರೆ, ಈ ಒಂದು ಕ್ಷೇತ್ರದಲ್ಲಿ ಯಾರಿಗೇ ಆಗಲಿ ಒಬ್ಬರಿಗೂ ಸಹ ಉದ್ಯೋಗ ಭದ್ರತೆ ಅಂತಕ್ಕಂಥದ್ದಿಲ್ಲ. ಏನು ಉದ್ಯೋಗ ಭದ್ರತೆ ಅಂತಂದರೆ, ನಮ್ಗೆ ಯಾರಿಗೇ ಆಗಲಿ ಪರ್ಮನೆಂಟ್ ಜಾಬ್ ಸಮದಿಲ್ಲ. ನಾವು ಈ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಅವ್ರು ಇಷ್ಟ ಬಂದ ಕೆಲಸದಿಂದ ನಮ್ಮ ತೆಗಿಬೋದು. ಬಟ್ ಇವತ್ತು ನಮ್ಮಿಂದ ಆಯ್ಕೆಯಾಗಿ ಹೋಗ್ತಾ ಇರ್ತಕ್ಕಂಥ MNC ಇದುವರೆಗೂ ಕೂಡ ನಮ್ಗೆ ಏನು ಮಾಡಿದ್ದಾರೆ, ಇದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಸೊ ಈ ಚುನಾವಣೆ ಸಂದರ್ಭದಲ್ಲಿ ಪದವೀಧರಾದಂಥ ನಾವು ಅವರೆಲ್ಲರಿಗೂ ಸಹ ಈ ಒಂದು ಬೇಡಿಕೆಯನ್ನಿಟ್ಟು ಆ ಮೂಲಕ ಒಂದು ಉನ್ನತವಾದಂಥ ಒಂದು ಸೂಕ್ತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋಂಥಕ್ಕಂಥ ನಮ್ಮ ಅನಿಸಿಕೆ. ಜೊತೆಗೆ ಆರ್ಥಿಕ ಭದ್ರತೆ ಅನ್ನೋದು ನಮಗೆ ತಲುಪಿಸ್ಕೊಡ್ಬೇಕು. ಅದಾದ ನಂತರ ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರವನ್ನು ಹುಬ್ಬಳ್ಳಿ ಮತ್ತು ಧಾರವಾಡ ರೀತಿಯಲ್ಲಿ ಒಂದು ಶೈಕ್ಷಣಿಕ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸಹ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಂದರೆ ಇವತ್ತು ನಮ್ಮ ಒಂದು ಜಿಲ್ಲೆ ನಿಮಗೆಲ್ಲೂ ಗೊತ್ತಿರೋ ರೀತಿಯಲ್ಲಿ ಈ ಹಿಂದೆ KAS ಅಂತಲೇ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತಿತ್ತು. ಬಟ್ ಇಂದಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಅದ್ರ ನೆಸ್ತಿ ಹೋಗ್ತಾ ಇದೆ. ಇವತ್ತು ಉಳ್ಳವನು ಹೋಗ್ತಾನೆ, ಒಳ್ಳೊಳ್ಳೆ ಕೋಚಿಂಗ್ ತಗೊಂತಾನೆ, ಡೆಲ್ಲಿ ಮತ್ತು ಹೈದರಾಬಾದ್ ಬೆಂಗಳೂರು ಕಡೆ ಹೋಗ್ತಾರೆ, ಅವ್ರು ಕೋಚಿಂಗ್ ತಗೊಂತಾರೆ. ಬಟ್ ನಿಜವಾದ ಬಡವ ಯಾರಿದ್ದಾನೆ, ಅವನಿಗೆ ಒಳ್ಳೆ ರೀತಿಯಾದ ಒಂದು ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ, ಒಳ್ಳೆ ರೀತಿಯಾದ ತರಬೇತಿ ಸಿಗ್ತಾ ಇಲ್ಲ. ಆದ್ದರಿಂದ ಇದರೊಳಗೆ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳು, ಅವು ಇನ್ನು ಮುಂದೆ ಬರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಜಿಲ್ಲೆಯಲ್ಲಿ, ಟೋಟಲ್ ಈಗ 5 ಜಿಲ್ಲೆ ಬರುತ್ತೆ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ, 5 ಜಿಲ್ಲೆಯಲ್ಲೂ ಸಹ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಒಂದು ತೆರೀಬೇಕು, ಅಲ್ಲಿ ಉಚಿತವಾಗಿ ಒಂದು ತರಬೇತಿಗಳನ್ನು ನೀಡಬೇಕು ಅಂತಕ್ಕಂಥ ಒಂದು ನಮ್ಮ ಬೇಡಿಕೆ. ಜೊತೆಗೆ ನೆರೆಯ ರಾಜ್ಯಗಳಲ್ಲಿ ನಮ್ಮ ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡಲ್ಲಾಗಿರ್ಬೋದು, ಈ ಒಂದು ನಿರುದ್ಯೋಗ ಪದವೀಧರರಿಗೆ ಮಾಸಿಕವಾಗಿ 2000 ರೂಗಳ ಒಂದು ನಿರುದ್ಯೋಗ ಭತ್ತೆ ಅಂತ ಕೊಡ್ತಾಯಿದ್ದಾರೆ. ಬಟ್ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅದು ಯಾವುದೇ ರೀತಿಯಾದಂಥ ಒಂದು ನಿರುದ್ಯೋಗ ಭತ್ತೆ ಇಲ್ಲ. ಜೊತೆಗೆ ಒಬ್ಬ ನಿರುದ್ಯೋಗಿ ಏನಾದ್ರು ಅನಾರೋಗ್ಯ ಪೀಡಿತ ಆದ ಅಂತಂದರೆ, ಅವನಿಗೆ ಯಾವುದೇ ರೀತಿಯಾದಂಥ ಒಂದು ಮೂಲಭೂತ ಸೌಕರ್ಯ ಆಗಲಿ ಅಥವಾ ಚಿಕಿತ್ಸಾ ವೆಚ್ಚ ಆಗಲಿ ಯಾರು ಕೂಡ ನೀಡ್ತಾ ಇಲ್ಲ. ಸೊ ಆದ್ದರಿಂದ ಒಬ್ಬ ಅನಾರೋಗ್ಯ ಪೀಡಿತ ನಿರುದ್ಯೋಗಿ ಪದವೀಧರನ್ನು ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸಬೇಕು. ಜೊತೆಗೆ ಇವತ್ತು MNC ಅವರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ MNCಗಳಿಗೆ ಸರ್ಕಾರದ ವತಿಯಿಂದ 1 ಕೋಟಿ 1.5 ಕೋಟಿ ಅನುದಾನ ಕೊಡ್ತಾರೆ. ಬಟ್ ಆ 1 ಕೋಟಿ 1.5 ಕೋಟಿ ಅನುದಾನ ಎಲ್ಲಿ ಹೋಗ್ತಾ ಇದೆ ಅಂತಂದರೆ, ಯಾವುದೋ ಒಂದು ವಿದ್ಯಾಸಂಸ್ಥೆ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಕಟ್ಟಡ ಕಟ್ಟಾಗಿರ್ಬೋದು, ಅನುದಾನಿತ ಅಥವಾ ಪ್ರೈವೇಟ್ ಒಂದು ಇನ್ಸ್ಟಿಟ್ಯೂಟ್ಸ್ ಕೊಡ್ತಾ ಇದ್ದಾರೆ. ಬಟ್ ಈ ಒಂದು ಅನುದಾನ ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಒಂದು ಅಭ್ಯರ್ಥಿಗೂ ಸಹ, ಪ್ರತಿಯೊಬ್ಬ ಪದವೀಧರನಿಗೂ ಸಹ ಸೇರಿದ್ದು. ಬಟ್ ಆ ಪ್ರತಿಯೊಬ್ಬ ಅಭ್ಯರ್ಥಿಗೂ ಸಹ ಇದು ಸೇರಿರೋದ್ರಲ್ಲಿ ಅದರಿಂದ ಬೆನಿಫಿಟ್ ತಕ್ಕಂಥದ್ದು ಮಾತ್ರ ಯಾರು, ಕೆಲವು ವ್ಯಕ್ತಿಗಳು. ಆ ಒಂದು ಅಭ್ಯರ್ಥಿಗಳಷ್ಟು ಈ ಒಂದು ಯಾರು MNCಗಳು ಇರ್ತಾರೆ, ಅವ್ರ ಸುತ್ತೂರು ಯಾರು ಓಡಾಡ್ತಾರೆ, ಸೆಕೆಂಡ್ ಸ್ಟೇಜ್ ಲೀಡರ್ಸು, ಅವ್ರು ಮಾತ್ರ ಇದರಿಂದ ಬೆನಿಫಿಟ್ ತಗೊಂತಿದ್ದಾರೆ. ಇವತ್ತು ಯಾವುದೋ ಒಂದು ಶಾಲೆ ಇರ್ಬೋದು, ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಇರ್ಬೋದು, ಅವ್ರಿಗೆ ಒಂದು 10 ಲಕ್ಷ 5 ಲಕ್ಷ ಗ್ರ್ಯಾಂಟ್ ಕೊಟ್ಟರು ಅಂತ ಇಟ್ಕೊಳ್ಳಿ. ಅದರಿಂದ ಬೆನಿಫಿಟ್ ತಗೊಳೋದು ಆ ಇನ್ಸ್ಟಿಟ್ಯೂಟ್ನ ಓನರೇ ಹೊರತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಯಾವುದೇ ಶಾಲಾ ಶಿಕ್ಷಕ ಅಲ್ಲ ಅಥವಾ ಪದವೀಧರ ಅಲ್ಲ. ಸೊ ನಾವು ಇವತ್ತು 1,16,000 ಜನ ನಾವು ಪದವೀಧರರಾಗಿ ನಾವು ನೋಂದಾವಣಿ ಮಾಡ್ಕೊಂಡಿದ್ದೀವಿ. ಬಟ್ ನಮ್ಮ ಒಂದು ಹಣ 6 ವರ್ಷದಲ್ಲಿ ಟೋಟಲ್ 9 ಕೋಟಿ ರೂಪಾಯಿ ಒಬ್ಬ MNC ಕೈಯಲ್ಲಿ ಹಣ ಇರುತ್ತೆ. ಆ ಹಣ ಈ ಒಂದು 1,16,000 ಜನಕ್ಕೂ ಕೂಡ ಸಹ ಸೇರಿದ್ದು. ಬಟ್ ಆ ಹಣ ತಿಂತಾಗ ಮಾತ್ರ ಇವತ್ತು ಯಾರೋ ಒಂದು 100ರಿಂದ 105 ಜನ ಲೀಡರ್ಸ್ ಅಷ್ಟೇ. ಸೊ ಆದ್ದರಿಂದ ನಮ್ಮ ಹಣ ಏನಿದೆ, ನಮ್ಮ 1.5 ಕೋಟಿ 1 ವರ್ಷಕ್ಕೆ ಹಣ ಏನಿದೆ, ಆ ಹಣ ನಮ್ಗೆ ಬೇಕು ಅಂತೇಳಿ ನಾವು ಇವತ್ತು ಕೇಳ್ತಾ ಇದ್ದೀವಿ. ಸೊ ಆದ್ದರಿಂದ ಈ ಒಂದು ಹಣನ ಕರೆಕ್ಟಾಗಿ ಏನು ಯುಟಿಲೈಸ್ ಮಾಡ್ಕೊಂಡಿದೆ ಆದರೆ, ನಮ್ಮ ಒಂದು 5 ಜಿಲ್ಲೆ ಏನಿದೆ, 5 ಜಿಲ್ಲೆಯಲ್ಲಿ ಸಹ ಒಂದು ಉತ್ತಮವಾದ ಒಂದು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರಗಳನ್ನು ಶುರು ಮಾಡ್ಬೋದು, ಒಳ್ಳೆ ಕೈಗಾರಿಕಾ ತರಬೇತಿ ಕ್ಷೇತ್ರಗಳನ್ನು ಶುರು ಮಾಡ್ಬೋದು. ಜೊತೆಗೆ ಇವಾಗ ಈ ಒಂದು ನಮ್ಮ ಖಾಸಗಿ ಶಾಲೆ ಮತ್ತು ಏನು ವಿವಿಧ ಖಾಸಗಿ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾರೂ ಕೂಡ ಕಾಯಂವಾದಂಥ ಒಂದು ಕೆಲಸಗಳಿಲ್ಲ, ಅವ್ರಿಗೆ ಒಂದು ಕಾಯಂವಾದಂಥ ಒಂದು ಕೆಲಸಗಳನ್ನು ಸಹ ನೀಡ್ಬೋದು. ಅದಕ್ಕಾಗಿ ನಾವು ಒಂದು ಪ್ರತ್ಯೇಕ ಯೋಜನೆ ಸಹ ಸಿದ್ಧಪಡಿಸಿದ್ವಿ, ಅದನ್ನು ಸಹ ಕೊಡ್ತೀವಿ. ಜೊತೆಗೆ ಖಾಸಗಿ ವಿದ್ಯಾಸಂಸ್ಥೆಗಳು ದುಡಿತಿರುವಂತಹ ಎಲ್ಲ ರೀತಿಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗೂ ಸಹ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ವಿಸ್ತರಿಸಿದ್ದು. ಇವತ್ತು ಏನು ಸರ್ಕಾರಿ ನೌಕರಿ ಇದ್ದರೆ ಅವರಿಗೆ ಅದು 5 ಲಕ್ಷಗಳವರೆಗೆ ಚಿಕಿತ್ಸಾ ವೆಚ್ಚವನ್ನು ಜ್ಯೋತಿ ಸಂಜೀವಿನಿ ಯೋಜನೆಯಡಿ ನೀಡ್ತಾರೆ, ನಗದು ರಹಿತ ಚಿಕಿತ್ಸೆ ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ಇಡೀ ಒಂದು ಸೊಸೈಟಿಗೆ ಅತ್ಯಂತ ಹೆಚ್ಚು ಕಾಂಟ್ರಿಬ್ಯೂಷನ್ ಕೊಡ್ತಾ ಇರ್ತಕ್ಕಂಥ ಪ್ರೈವೇಟ್ ಸೆಕ್ಟರ್ ದುಡಿತಾ ಇರ್ತಕ್ಕಂಥ ಪದವೀಧರರು. ಬಟ್ ಆ ಖಾಸಗಿ ವಲಯದಲ್ಲಿ ದುಡಿತಿರುವಂತಹ ಪದವೀಧರರಿಗೆ ಯಾವ ರೀತಿಯ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ, ಯಾವುದೇ ರೀತಿ ಸೌಲಭ್ಯ ಇಲ್ಲ ನಮಗೆ. ಯಾಕೆಂದರೆ ಇವತ್ತು ಯಾವುದೋ ಒಂದು ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀನಿ, ಅವನಿಗೆ 3 ಚಂದ್ರ ಕೆಲಸದಿಂದ ಹೋಗೋದ್ರೆ ನಾವು ಬರ್ತಾ ಇರಬೇಕು. ಆದ್ದರಿಂದ ಆ ಖಾಸಗಿ ವಲಯದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಒಂದು ಜ್ಯೋತಿ ಸಂಜೀವಿನಿಯಲ್ಲಿ ಪಾಲು ನೀಡಬೇಕು. ಯಾಕೆ ಜ್ಯೋತಿ ಸಂಜೀವಿನಿ ಪಾಲು ನೀಡಬೇಕು, ಸರ್ಕಾರಿ ನೌಕರಿ ಒಂದು ಕಾಯಂವಾದಂಥ ಒಂದು ಆರ್ಥಿಕ ಒಂದು ಸೌಲಭ್ಯ ಸಿಗುತ್ತೆ, ಅವನಿಗೆ ಕಾಯಂವಾಗಿ ಸ್ಯಾಲ್ರಿ ಬರುತ್ತೆ, ಅದಕ್ಕೆ ಕಾಯಂವಾದಂಥ ಒಂದು ಉದ್ಯೋಗ ಇರುತ್ತೆ. ಬಟ್ ಈ ಒಂದು ಸೊಸೈಟಿಗೆ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಕ್ಕಂಥ ಖಾಸಗಿಗಳಿಗೆ ಅದು ಯಾವುದೇ ರೀತಿಯ ಸೌಲಭ್ಯ ಸಿಗ್ತಾ ಇಲ್ಲ. ಸೊ ಆ ಒಂದು ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಸಹ ನಮಗೆ ವಿಸ್ತರಣೆ ಮಾಡಬೇಕು. ಜೊತೆಗೆ ಇವತ್ತು ನಾವು ಡಿಗ್ರಿ ಮಾಡಿರ್ತೀವಿ, ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಮಹಾನಗರಕ್ಕೆ ಹೋಗ್ತೀವಿ ನಾವು ಕೆಲಸ ಹುಡ್ಕೊಂಡು, ಅಲ್ಲಿ ನಮಗೆ ಕೊಡ್ತಕ್ಕಂಥ ವೇತನ ಎಷ್ಟು, ಒಂದು ಕನಿಷ್ಠವಾದಂಥ ಒಂದು ಮೂಲಭೂತ ವೇತನ ಅಂತಕ್ಕಂಥದ್ದು ನಮಗಿಲ್ಲ.
ಆ ಒಂದು ಕನಿಷ್ಠವಾದಂಥ ಒಂದು ಮೂಲಭೂತ ವ್ಯವಸ್ಥೆ, ಮೂಲಭೂತ ವೇತನದ ಒಂದು ವ್ಯವಸ್ಥೆ ಸಹ ಈ ಒಂದು ನಮ್ಮ ಎಮ್ ಎಲ್ ಸಿಗಳು ಮಾಡಿಕೊಡ್ಬೇಕು. ಸೊ ಈ ಒಂದು ನಾವು ಏನು ಮಾಡ್ಕೊಳ್ತಾ ಇದೀವಿ ಗೊತ್ತು, ಯಾವುದೇ ಒಂದು ಎಮ್ ಎಲ್ ಸಿಯ ಪರವಾಗಲಿ, ಯಾವುದೇ ಒಂದು ಪಾರ್ಟಿಯ ಪರವಾಗಲಿ ಅಥವಾ ವಿರೋಧವಾಗಲಿ ನಾವು ಯಾರು ಮಾತಾಡ್ತಾ ಇಲ್ಲ. ಸೊ ನಾವು ಎಲ್ಲ ಪದವೀಧರರ ಪರವಾಗಿ ನಾವು ಈ ಒಂದು ಬೇಡಿಕೆ ನೀಡ್ತಾ ಇದ್ದೀವಿ. ಸೊ ಇವತ್ತು ನಾವು ಏನು ಕೇಳ್ತಾ ಇದ್ದೀವಿ, ಇದು ನಿಮ್ಗೆ ಏನಾದರೂ ತಪ್ಪು ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ, ಸರಿ ಅಂತ ಅನ್ಸಿದ್ರೆ ದಯವಿಟ್ಟು ನಮ್ಮನ್ನು ಬೆಂಬಲಿಸಿ. ಸೊ ಈಗಾಗಲೇ ನಾವು ಒಂದು ಯೋಜನೆ ರೂಪಿಸ್ಕೊಂಡಿದ್ದೀವಿ, ಪ್ರತಿಯೊಂದು ತಾಲೂಕುವಾರು ಹಾಗೂ ಪ್ರತಿಯೊಂದು ಹೋಬಳಿವಾರು ಪಂಚಾಯತಿವಾರು ನಾವು ಇನ್ನು ನಾಳೆಯಿಂದ ಪ್ರಯಾಣ ಮಾಡಲಿದ್ದೀವಿ. ಪ್ರತಿಯೊಂದು ಇದರಲ್ಲಿ ಏನು ಪದವೀಧರಿದ್ದರೆ ಪ್ರತಿಯೊಬ್ಬ ಪದವೀಧರನ್ನು ಸಹ ನಾವು ಒಂದು ಎಜುಕೇಟ್ ಮಾಡ್ತಾ ಇದ್ದೀವಿ. ಸೊ ಅವರಲ್ಲಿ ಒಂದು ತಿಳುವಳಿಕೆ ಮೂಡಿಸತಕ್ಕಂಥ ಒಂದು ಅರಿವು ಕಾರ್ಯಕ್ರಮ ಶುರು ಮಾಡ್ಕೊತಾ ಇದ್ದೀವಿ. ಸೊ ಆದ್ದರಿಂದ ಈ ಬಾರಿ ನೀವೇನು ಮತದಾನ ಮಾಡ್ತೀರಾ, ಮತದಾನ ಮಾಡೋದಕ್ಕಿಂತ ಮುಂಚೆ ಒಮ್ಮೆ ಯೋಚನೆ ಮಾಡಿ, ಈ ಎಲ್ಲ ಒಂದು ಸೌಲಭ್ಯಗಳು ಏನು ನಮಗೆ ಉದ್ಯೋಗ ಭದ್ರತೆ ಆಗಿರ್ಬೋದು, ಆರ್ಥಿಕ ಭದ್ರತೆ ಆಗಿರ್ಬೋದು, ಈ ಒಂದು ಸೌಲಭ್ಯಗಳು ನಮಗೆ ಸರ್ಕಾರ ನೀಡಲಿಲ್ಲ ಅಂತಂದರೆ ಯಾವ ಒಂದು ಕೃಷಿಯಾಗ್ತಕ್ಕಾಗಿ ಅವರು ಸರ್ಕಾರಗಳನ್ನು ನಡೆಸಬೇಕು. ಇವತ್ತು ನಮಗೆ ನರೇಗಾ ಸ್ಕೀಮಲ್ಲಿ ಕೇವಲ ಸರ್ಕಾರದ ವತಿಯಿಂದ ಕೇವಲ 100 ದಿನಗಳಲ್ಲಿ ಮಾತ್ರ ಒಂದು ಉದ್ಯೋಗಾವಕಾಶ ಕೊಡ್ತಾರೆ, ಬಾಕಿ 265 ದಿನ ಕೆಲಸ ಕೊಡ್ತಕ್ಕಂಥ ಜವಾಬ್ದಾರಿ ಯಾರ್ದು? ಈ ಒಂದು ನರೇಗಾ ಸ್ಕೀಮ್ ಆಗಿ ಸುಮಾರು 100,000 ಕೋಟಿ ರೂಪಾಯಿ ಹಣ ಉಪಯೋಗ ಮಾಡ್ತಾ ಇದ್ದಾರೆ. ಬಟ್ ಆ ಒಂದು 100,000 ಕೋಟಿ ರೂಪಾಯಿ ಹಣನ ನಾವು ಸೂಕ್ತವಾದಂಥ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಂಡಿದ್ದೆ ಆದರೆ ನಾವು ಇಲ್ಲೇ ಒಂದು ಶಾಶ್ವತವಂತ ಒಂದು ಉದ್ಯೋಗ ವ್ಯವಸ್ಥೆಯನ್ನು ಕಲ್ಪಿಸ್ಬೋದು. ಅದಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಯೋಜನೆ ಸಹ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಕೇಳಿದ್ರೆ ನಮ್ಮ ಸರ್ಕಾರದ ನಾವು ಮಾಡ್ತೀವಿ ಅಂತಂದ್ರೆ ನಾವು ಕೊಡ್ತೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ರೂಪುರೇಷೆಗಳನ್ನು ಅವರು ಮಾರ್ಪಾಡು ಮಾಡ್ಕೊಂಡು ಬೇಕಾದ್ರೆ ಮಾಡ್ಬೋದು. ಜೊತೆಗೆ ಇವತ್ತೇನು ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಆತ್ಮನಿರ್ಭರ್ ಭಾರತ್ ಆಗಿರ್ಬೋದು ಅಂತ ಏನು ಮಾಡ್ತಾ ಇದ್ದೀವಿ ನಾವು? ಸೊ ಅವತ್ತು ನಾವು ಈಸ್ಟ್ ಇಂಡಿಯಾ ಕಂಪ್ನಿಗಳ ಅಡಿಯಾಳುಗಳಾಗಿ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಅದೇ ಹೆಸರು ಚೇಂಜ್ ಆಗಿದೆ, ಬಟ್ ಕಂಪ್ನೀಸ್ ಒಂದೇ, ಎಲ್ಲ ಫಾರಿನ್ ರಿಟರ್ನ್ಸ್. ಸೊ ಆ ಕಂಪ್ನಿಗಳಲ್ಲಿ ಗುಲಾಮಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಈ ಒಂದು ವ್ಯವಸ್ಥೆ ನಿಲ್ಲಬೇಕು. ನಮ್ಮ ಒಂದು ಭಾರತೀಯರೇ ಮಾಲೀಕರಾಗಿರ್ತಕ್ಕಂತಹ ಒಂದು ಕೈಗಾರಿಕಾ ವ್ಯವಸ್ಥೆ ಬರಬೇಕು. ಇಲ್ಲಿ ಯಾರು ದುಡಿತಾನೆ ಆತನಿಗೆ ಆತನ ಪರಿಶ್ರಮಕ್ಕೆ ತಕ್ಕಂತಹ ಒಂದು ಹಣ ಆಗಿರ್ಬೋದು ಅಥವಾ ಆತನ ಒಂದು ಏನು ಬಾರೆ ಬಿದ್ದಿರ್ತಾನೆ ಅದಕ್ಕೆ ಇರ್ತಕ್ಕಂಥ ಉದ್ಯೋಗ ಭದ್ರತೆ ಅನ್ನೋದು ಬೇಕು ಸಂಪೂರ್ಣವಾಗಿ. ನಮಗೆ ಕಾಯಂ ಆದಂತ ಒಂದು ಕೆಲಸ ಬೇಕು ನಮಗೆ, ಜೊತೆಗೆ ಕಾಯಂ ಆದಂತಹ ಒಂದು ಸಂಬಳ ಬರಬೇಕು ಪ್ರತಿಯೊಬ್ಬರಿಗೂ ಕೂಡ. ಈ ದೇಶದಲ್ಲಿ ಈ ಒಂದು ಎರಡು ಅವಶ್ಯಕವಾಗಿ ಪ್ರತಿಯೊಬ್ಬ ನಿರುದ್ಯೋಗಿಗೂ ಸಹ ಬೇಕಾಗಿದೆ. ಜೊತೆಗೆ ಇವತ್ತು ಏನು ನಾವು ಗ್ರ್ಯಾಂಟ್ ಬಗ್ಗೆ ಮಾತಾಡ್ತಾ ಇದ್ವಿ, ಎಮ್ ಎನ್ ಸಿಗಳ ಗ್ರ್ಯಾಂಟ್ ಬಗ್ಗೆ, ಇವತ್ತು ಏನಕ್ಕೆ ಈ ಒಂದು ಚುನಾವಣೆಯಲ್ಲಿ ಯಾರಪ್ಪ ಅತಿ ಹೆಚ್ಚಾಗಿ ಒಂದು ನಾಯಕರ ಬೆನ್ನ ಹಿಂದೆ ಓಡಾಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಒಂದು ಶಿಕ್ಷಕರು ಸುಮಾರು. ಬಟ್ ನಮಗೊಂದು ನಾವು ಕೂಲಂಕುಷವಾಗಿ ನೋಡಬೇಕು, ಈ ಶಿಕ್ಷಕರಿಗೆ ಇದರಿಂದ ಏನು ಅನುಕೂಲ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಏನು ಅನುಕೂಲ ಅಂತ ಹೇಳ್ಬಿಟ್ಟು ಏನು ಓಡಾಡ್ತಾ ಇದ್ದಾರೆ ಅಂತಂದರೆ ಏನು ಅವರೊಂದು ಓಡಾಡಿ ಅವ್ರನ್ನೇನೋ ಗೆಲ್ಲಿಸ್ಕೊಟ್ರೆ ಅವ್ರ ಶಾಲೆಗೆ ಏನೊಂದು 5 ಲಕ್ಷ 10 ಲಕ್ಷ ಗ್ರ್ಯಾಂಟ್ ಕೊಡ್ತಾರೆ ಅಂತೇಳ್ಬಿಟ್ಟು. ಸರಿ ಓಕೆ, ಗ್ರ್ಯಾಂಟ್ ಕೊಡ್ತಾರೆ, ಬಟ್ ಈ ಗ್ರ್ಯಾಂಟಿಂದ ಅನುಕೂಲ ಪಡಿತಕ್ಕಂಥದ್ದು ಯಾರೋ? ಆ ಶಾಲಾ ಸಂಸ್ಥೆಗಳ ಮುಖ್ಯಸ್ಥರು ಮಾತ್ರ, ಅಂದರೆ ಓನರ್ಸ್ ಮಾತ್ರ. ಬಟ್ ಇದರಿಂದ ಆ ಒಂದು ಇದರಲ್ಲಿ ಆ ಶಾಲೆಗಳಲ್ಲಿ ನೌಕರಿ ಮಾಡ್ತಾ ಇರ್ತಕ್ಕಂಥ ಯಾವುದೇ ಒಬ್ಬ ಟೀಚರ್ಗೂ ಆಗಲಿ ಮತ್ತು ಬೋಧಕೇತರ ಸಿಬ್ಬಂದಿಗೆ ಆಗಲಿ ಯಾವುದೇ ರೀತಿಯಾದ ಬೆನಿಫಿಟ್ ಇಲ್ಲ. ಸರಿ, ಈಗ ಕರೋನಾ ಬಂದಿತ್ತು, 6 ತಿಂಗಳಿಂದ ಯಾವ್ದಾದ್ರು ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟವರು ಯಾವ್ದಾದ್ರು ಒಬ್ಬ ನೌಕರನಿಗೆ 1 ತಿಂಗಳದ ಸ್ಯಾಲರಿ ಏನಾದ್ರು ಬೋನಸ್ ಕೊಟ್ಟಿದ್ದಾರಾ? ಇಲ್ಲ. ಯಾವ ಪುರುಷಾರ್ಥಿಗೆ ಹಾಗಾದರೆ ಈ ಒಂದು ಏಡೆಡ್ ಸ್ಕೂಲ್ಸ್ ಆಗಿರ್ಬೋದು ಇಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಆಗಲಿ ಅವ್ರು ಗ್ರ್ಯಾಂಟ್ ಕೊಡಬೇಕು. ಆ ಗ್ರ್ಯಾಂಟ್ ನಮ್ಮದು, ಆ 1 ಕೋಟಿ 100 ಕೋಟಿ ಏನು ಗ್ರ್ಯಾಂಟ್ ಇದೆ ಅದೆಲ್ಲ ಪದವೀಧರರು ಸೇರಿದ್ದು. ಆ ಗ್ರ್ಯಾಂಟ್ ಕಾರ್ಡ್ ಯುಟಿಲೈಸ್ ಮಾಡಿ ಒಂದು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರಗಳನ್ನು ಶುರು ಮಾಡಿ ಬಡವರಿಗೆ ಬಗ್ಗರಿಗೆ ಏನಿದ್ದಾರೆ ಅವ್ರಿಗೆ ಉಚಿತವಾಗಿ ತರಬೇತಿ ನೀಡಿ. ಅವ್ರ ಮುಂದಿನ ದಿನಗಳಲ್ಲಿ ಒಳ್ಳೆ ಉನ್ನತವಾದಂಥ ಸ್ಥಾನಕ್ಕೆ ಅವ್ರು ಹೋಗೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡಿ. ಇದೊಂದು ಬೇಡಿಕೆ ನಮ್ಮ ಜೊತೆಗೆ. ಆಗಲೇ ಏನು ಹೇಳಿದ್ವಿ, ನಾವು 2000 ಒಂದು ನಿರುದ್ಯೋಗಿ ಭತ್ತೆ ಅಂತ ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಗ್ರ್ಯಾಂಟ್ ಕಾರ್ಡ್ ಯುಟಿಲೈಸ್ ಮಾಡಿಕೊಂಡು ಸರ್ಕಾರದವ್ರು ಕೊಡೋವರೆಗೂ ನೀವೇನು ಕಾದ್ಕೊಂಡು ಕುತ್ಕೊಳ್ಬೇಕಾಗಿಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಗ್ರ್ಯಾಂಟ್ ಕಾರ್ಡ್ ಯುಟಿಲೈಸ್ ಮಾಡಿ 2000 ನಿರುದ್ಯೋಗಿ ಭತ್ತೆ ಅಂತ ನೀವೇ ಕೊಡಿ, ಇಲ್ಲ ಪ್ರೋತ್ಸಾಹದ ರೂಪದಲ್ಲಿ ಕೊಡಿ. ಜೊತೆಗೆ ಅನಾರೋಗ್ಯ ಪೀಡಿತ ನಿರುದ್ಯೋಗಿ ಪದವೀಧರು, ಸರ್ ಇವತ್ತು ಒಂದು ಮಾತು ಮಾತಾಡೋಣ, ಸರ್ಕಾರಿ ನೌಕರಿಗೆ ಕಾಯಂ ಆದಂಥ ಒಂದು ನೌಕರಿ ಇರುತ್ತೆ, ಜೊತೆಗೆ ಅವ್ರಿಗೆ ಕಾಯಂ ಆದಂಥ ಒಂದು ಸಂಬಳ ಇರುತ್ತೆ. ಅಂಥವ್ರಿಗೆ ನಾವು ಜ್ಯೋತಿ ಸಂಜೀವಿನಿ ಅನ್ನತಕ್ಕಂಥ ಒಂದು ಸ್ಕೀಮ್ ಕೊಟ್ಟಿದ್ದೀವಿ. ಬಟ್ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾದ ಕಾಯಂ ಒಂದು ನೌಕರಿ ಇರೋದಿಲ್ಲ, ಕಾಯಂ ಆದಂಥ ಒಂದು ಸ್ಯಾಲ್ರಿ ಇರೋದಿಲ್ಲ. ಅದೇ ನಿರುದ್ಯೋಗಿಗೆ ಎರಡೂ ಇರೋದಿಲ್ಲ. ಆತನಿಗೆ ಏನಾದರೂ ಕಾಯಿಲೆ ಬಂದರೆ ಆತನಿಗೆ ಇದ್ರ ಹಾಸ್ಪಿಟಲಲ್ಲಿ ತೋರಿಸ್ಕೊಳೋದಕ್ಕೆ ಇದು ಕಾಸಲ್ಲಿ ಇರುತ್ತೆ ಸರ್, ಅವ್ರಿಗೆ ಯಾವುದೇ ರೀತಿಯಾದಂಥ ಹಣ ಇರೋದಿಲ್ಲ. ಅಂಥವ್ರಿಗೆ ನಾವು ಸ್ಕೀಮ್ ಮಾಡಬೇಕಾ? ಕಾಯಂ ನೌಕರಿ ಕಾಯಂ ಸಂಬಳ ಇರ್ತಕ್ಕಂಥವ್ರಿಗೆ ನಾವು ಸ್ಕೀಮ್ ಮಾಡಬೇಕಾ? ಯಾಕಡೆ ನಡೀತಾ ಇದೆ ಈಗ ನಮ್ಮ ದೇಶ, ಯಾಕಿದೆ ಅನ್ನೋ ಯಾರು ಮಾಡ್ತಾರೆ ನಾವು ಯಾರು ಕೇಳ್ತಾ ಇಲ್ಲ. ಸರ್ಕಾರಿ ನೌಕರರು ಏನಿದ್ದಾರೆ ಇವರೆಲ್ಲ ಒಂದು ಜನ ಆರ್ಗನೈಸ್ ಆಗಿದ್ದಾರೆ, ಬಟ್ ಖಾಸಗಿ ವಲಯದಲ್ಲಿ ಮಾತಾಡ್ತಕ್ಕಂಥ ನಾವು ಆರ್ಗನೈಸ್ ಆಗಿಲ್ಲ. ಸೊ ಇಂದು ನಾವು ಕೇಳ್ತಾ ಇದ್ದೀವಿ, ಎಲ್ಲ ಖಾಸಗಿ ನೌಕರರ ಪರವಾಗಿ ನಾವು ಕೇಳ್ತಾ ಇದ್ವಿ, ನಮ್ಮ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹಾಗೂ ನಿರುದ್ಯೋಗಿ ಪದವೀಧರರಿಗೆ ಆರೋಗ್ಯ ವೆಚ್ಚ ಇದೆ ಸಂಪೂರ್ಣವಾಗಿ ಸರ್ಕಾರ ಭರಿಸ್ಬೇಕು. ಮತ್ತೆ ನೀವು ಹೇಳ್ಬೋದು ಆರೋಗ್ಯ ಬಗ್ಗೆ ಇದೆ, ಅಟಲ್ ಪೆನ್ಷನ್ ಇದೆ, ಆ ಸ್ಕೀಮ್ ಇದೆ, ಈ ಸ್ಕೀಮ್ ಇದೆ ಅಂತ. ಬಟ್ ಒಬ್ಬ ನಿರುದ್ಯೋಗಿ ಪದವೀಧರ ಏನು ಬರೆ ಬಿದ್ದಿದೆ ಅನ್ನೋ ನಮ್ಗೆ ಗೊತ್ತು, ಮುಂದಿನ ದಿನ ಅವನು ಕೂಡ ಮುಂದೆ ಇಡ್ತೀವಿ ನಾವು. ಸೊ ಜೊತೆಗೆ ಇದಾಗಿದ್ದಾದ್ಮೇಲೆ ಸ್ಥಳೀಯ ಎಮ್ ಎನ್ ಸಿಗಳ ಗ್ರ್ಯಾಂಟ್ ಬಗ್ಗೆ ಹೇಳಿದ್ದೀವಿ. ಆಮೇಲೆ ನಮ್ಗೆ ಕನಿಷ್ಠ ಮೂಲಭೂತ ವೇತನ ಅನ್ನೋದು ಅಗತ್ಯವಾಗಿ ನೀವು ಕಲ್ಪಿಸ್ಕೊಡ್ಬೇಕು. ಇಲ್ಲಾಂದ್ರೆ ಯಾವ ಪುರುಷಾರ್ಥಕ್ಕೆ ನೀವು ಡಿಗ್ರಿಗಳು ಕೊಟ್ಟು ವಿದ್ಯಾಸಂಸ್ಥೆಗಳಿಂದ ಒಳಗಡೆ ಕಳಿಸೋದು ನೀವು ನಮ್ಮನ್ನ? ಸೊ ಕನಿಷ್ಠವಾದಂಥ ಒಂದು ಮೂಲಭೂತ ವೇತನ ಒಂದು ಸರ್ಕಾರದ ಕಡೆಯಿಂದ ಒಂದು ನಿಗದಿ ಮಾಡಿ, ಆಗ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ತದೆ. ಇದು ಈ ಒಂದು ಎಮ್ ಎಲ್ ಸಿಗಳ ಕಾರ್ಯವರ್ಗರು ಇರಬೇಕಾದಂಥ ರೀತಿ.
ಅದು ಬಿಟ್ಟು ಯಾರೋ ನಮ್ಮ ಅನುಯಾಗಿಗಳಿದ್ದಾರೆ ಅವ್ರಿಗೇನೋ ಮಾಡ್ತೀವಿ, ಅವ್ರಿಗೇನೋ ನಾವು ರೆಕಮೆಂಡ್ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಲ್ಲ. ಸೊ ನಿಜವಾದ ಪದವೀಧರ ಯಾರಿದ್ದಾರೆ, ಆ ಪದವೀಧರಿಗೆ ಏನು ಮೂಲಭೂತ ಅವಶ್ಯಕತೆ ಬೇಕಾಗಿದೆ ಅದನ್ನು ಕಲ್ಪಿಸಿಕೊಡ್ತಕ್ಕಂಥವ್ರಿಗೆ ನಮ್ಮ ಒಂದು ಸಂಸ್ಥೆಯ ಕಡೆಯಿಂದ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ. ಸೊ ಮುಂದಿನ ದಿನಗಳಲ್ಲಿ ಇದಕ್ಕೆ ಸುಮಾರು ಶಾಲಾ ಕಾಲೇಜುಗಳ ನೌಕರರು, ಖಾಸಗಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಪದವೀಧರರು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾವು ಏನು ಹೇಳಿದ್ದೀವಿ ಅದೇನಾದ್ರು ನಿಮಗೆ ಒಳ್ಳೆಯದು ಅಂತ ಅನಿಸಿದ್ರೆ, ಇದು ಮಾಡ್ಬೋದು ಅಂತ ಅನಿಸಿದ್ರೆ ನೀವು ನಮ್ಮ ಜೊತೆ ನಮಗೆ ಬೆಂಬಲ ನೀಡಿ. ನಿಮಗೆ ನಮ್ಮ ಒಂದು ವಾಟ್ಸಪ್ ನಂಬರ್ ಕೊಡ್ತೀವಿ, ಅದರಲ್ಲಿ ಒಂದು ಮೆಸೇಜ್ ಹಾಕಿ ನೀವು ಯಾರು ಕೂಡ ರೋಡ್ ಇಳಿಬೇಕಾಗಿಲ್ಲ, ಹೋರಾಟ ಮಾಡಬೇಕಾಗಿಲ್ಲ. ನಾವು ಏನು ಹೇಳಿದ್ವಿ ಇವತ್ತು ಈ ಮಾತು ನಾವು ಕಟ್ಟುಬದ್ಧವಾಗಿರ್ತೀವಿ. ನಮಗೊಂದು ಅವಕಾಶ ನೀವೆಲ್ಲ ಮಾಡಿಕೊಟ್ರೆ ಅಭ್ಯರ್ಥಿ ಯಾರಿರ್ತಾರೋ ಅವ್ರ ಕಡೆ ಕೆಲಸ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದು. ನೀವೆಲ್ಲ ನಮ್ಮ ಬೆನ್ನ ಹಿಂದೆ ಇದೆ. ಅರೆಕಾಲೀನ ಮತ್ತು ಪ್ರೈವೇಟ್ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಕೊರೋನಾ ಟೈಮಲ್ಲಿ ಸಂಬಳ ಇಳ್ದಿರಾ ಇದೆ. ಅದೇ ಸರ್. ಆಮೇಲೆ ಮತ್ತೊಂದು ಏನಂದ್ರೆ, ಅವರೇನಂತಾರೆ, ಸ್ಕೂಲಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ, ಅಡ್ಮಿಷನ್ಸ್ ಆಗಿಲ್ಲ, ಅದಕ್ಕೆ ನಾವು ಇದು ಶಿಕ್ಷಕರಿಗೆ ಸಂಬಳ ಕೊಡಕ್ಕೆ ಆಗ್ತಾ ಇಲ್ಲ ಅಂತ. ಹಂಗಾದ್ರೆ ನೀವು ಆನ್ಲೈನ್ ಕ್ಲಾಸ್ ಮಾಡಿ ಅವ್ರಿಗೆ ಶಿಕ್ಷಕರಿಗೆ ಬೋಧನೆಯನ್ನ ದುಡಿಸ್ಕೊಳ್ತಾ ಇದ್ದೀರಾ, ಅವ್ರ ಭವಿಷ್ಯ ಹೆಂಗೆ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದ್ರ ಬಗ್ಗೆ ಇವರು ಆಡಳಿತ ಮಂಡಳಿ ಇದೆ ಅಲ್ಲ, ಇದು ಗೌರ್ಮೆಂಟ್ ಸರ್ಕಾರ, ಅದು ಏನು ನಿರ್ಲಕ್ಷ್ಯ ವಹಿಸ್ತಾ ಇದೆಯಾ, ಇದಿಲ್ಲದ್ರೆ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಅಂತ ಒಂದು ಮಾತಿದೆ. ಅದಕ್ಕೆ ತಾವೇನು ಬೆಳೆಸ್ತಾರೆ, ಖಾಸಗಿ ಶಾಲೆಗಳಲ್ಲಿ ಯಾರು ಕೂಡ ಈಗ ಏನೋ ಫೀಸ್ ಕಟ್ಸ್ಕೊಂಡು ಯಾರು ಕೂಡ ಇಲ್ಲ, ಆಲ್ರೆಡಿ ಕಟ್ಸ್ಕೊಂತ ಇದ್ದಾರೆ, ದಾಖಲಾತಿ ಶುರು ಮಾಡಿದ್ದಾರೆ, ಇದರಿಂದ ಕೂಡ ಫೀಸ್ ಕಟ್ಸ್ಕೊಂಡಿದ್ದಾರೆ. ಸೊ ಈಗ ಖಾಸಗಿ ಶಿಕ್ಷಣ ಸಂಸ್ಥೆ ಅಂತಕ್ಕಂಥ ಒಂದು ಖಾಸಗಿ ಆಡಳಿತ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಖಾಸಗಿ ನೌಕರ, ಆತನಿಗೆ ಕಾಂಪೋಸಿಷನ್ ಕೊಡಬೇಕಾಗಿರ್ತಕ್ಕಂಥದ್ದು ಆ ಖಾಸಗಿ ಸಂಸ್ಥೆ ಜವಾಬ್ದಾರಿ. ಇದಕ್ಕೆ ಸರ್ಕಾರ ಯಾವ ರೀತಿ ಹೊಣೆ ಆಗಬೇಕು, ಈಗ ನಮ್ಮ ಒಂದು ಒಬ್ಬರು ಅವ್ರ ಹೆಸರು ಬೇಡ, ಬಟ್ ಅವರು ಕೂಡ ಒಂದು ಉನ್ನತ ಸ್ಥಾನ ಇದ್ದಾರೆ, ಈ ಸಂದರ್ಭದಲ್ಲಿ ಅವ್ರ ಹೆಸರು ತಗೊಳ್ಳೋದು ಸೂಕ್ತವಲ್ಲ ನನ್ನ ಭಾವನೆ, ಯಾಕಂದ್ರೆ ಎಲೆಕ್ಷನ್ ಇದೆ. ಸೊ ಮತ್ತೆ ಕಾಂಟ್ರವರ್ಸಿ ಆಗುತ್ತೆ, ಬೇಡ ನಮಗೆ. ಸೊ ಏನು ಅಂದರೆ, ಸರ್ಕಾರಕ್ಕೆ ಒಂದು ಲೆಟರ್ ಬರೀತಾರೆ, ಯಾರು ಖಾಸಗಿ ಶಾಲೆಯಲ್ಲಿದ್ದಾರೆ ಈ ಒಂದು ನೌಕರರು ಶಿಕ್ಷಕರು, ಅವ್ರಿಗೆ ಸರ್ಕಾರದ ಕಡೆಯಿಂದ 10,000 ರೂಪಾಯಿ ಅವ್ರಿಗೆ ನಾವು ಸಹಾಯಧನ ಕೊಡಿಸ್ತೀವಿ ಅಂತ ಹೇಳಿಬಿಟ್ಟು 6 ತಿಂಗಳಿಗೆ 10,000 ರೂಪಾಯಿ ಸಹಾಯಧನ ಕೊಡಿಸ್ತಾರಂತೆ. ಏನು ನಮ್ಮ ಇನ್ನು ಯಾರು ಕೇಳಿದ್ದಾರೆ ಸರ್ ಇನ್ನು 10,000 ರೂಪಾಯಿ ಸಹಾಯಧನ ಕೊಡಿಸಿದೆ ಅಂತ ಹೇಳ್ಬಿಟ್ಟು, ಇವತ್ತು ಸರ್ಕಾರಿ ನೌಕರನಿಗೆ 1 ತಿಂಗಳದ ಸ್ಯಾಲ್ರಿ ಬಿಟ್ಟರೆ ಪ್ರತಿ ತಿಂಗಳು ಸ್ಯಾಲ್ರಿ ಬರ್ತಾ ಇದೆ, ಆತನಿಗೆ ಏನಕ್ಕೆ ಕೆಲಸ ಮಾಡ್ತಾ ಇದ್ದಾನೆ, ಇವತ್ತು ಮನೆಯಲ್ಲಿ ಕುತ್ಕೊಂಡಿದ್ದಾನೆ, ಆತನ ಸ್ಯಾಲ್ರಿ ಬರ್ತಾರೆ ಅವತ್ತಲ್ಲಿ, ಆ ಸ್ಯಾಲ್ರಿ ಅರ್ಧ ಕಟ್ ಮಾಡಿ ಈ ಖಾಸಗಿ ನೌಕರರು ಕೊಡಿ, ನೀವು ಆ ಕೆಲಸ ನೀವು ಮಾಡಬೇಕು. ಇಲ್ಲ ಅಂತಂದ್ರೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ನೀವು ಏನಾದ್ರು ಪರಿಹಾರ ಕೊಟ್ಟಿದ್ದೀವಿ ಅಂತಂದ್ರೆ, ಖಾಸಗಿ ವಲಯದಲ್ಲಿ ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಬೇರೆ ಬೇರೆ ವಲಯಗಳಲ್ಲಿ ಯಾರ್ಯಾರು ದುಡಿತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನೀವು ಒಂದು ಪರಿಹಾರನ ಕೊಡಬೇಕು. ಅವ್ರು ಎಷ್ಟು ಕೊಡ್ತೀವಿ ಅವ್ರು ಕೂಡ ಅಷ್ಟೇ ಕೊಡಬೇಕು. ಯಾಕಂದ್ರೆ ಇವತ್ತು ಟ್ಯಾಕ್ಸ್ ಪೇ ಮಾಡ್ತಕ್ಕಂಥ ನಾವು ಖಾಸಗಿ ವಲಯದಲ್ಲಿ ಹೆಚ್ಚು ಟ್ಯಾಕ್ಸ್ ಪೇ ಮಾಡ್ತಕ್ಕಂಥದ್ದು ಎಲ್ಲ ಸರ್ಕಾರಿ ನೌಕರು ನಾವು ಟ್ಯಾಕ್ಸ್ ಏನು ಪೇ ಮಾಡ್ತಾ ಇದ್ದೀವಿ ಅದರಲ್ಲಿ ಸ್ಯಾಲ್ರಿ ತಗೊಂಡಿರ್ತಕ್ಕಂಥ ನಮ್ಮ ಸೇವಕರವರು ಅವ್ರಿಗೆ ಅಷ್ಟೊಂದು ಬೆನಿಫಿಟ್ ಕೊಡ್ತಾ ಇದ್ದೀರಾ, ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಕ್ಕಂಥ ಓನರ್ಸ್ಗೆ ಏನು ಕೊಡ್ತಾ ಇದ್ದೀರಾ ನೀವು? ಇದು ಆನ್ಸರ್ ಸರ್ ನಿಮಗೆ ಕೇಳಿದ ಕ್ವಶನ್ಗೆ. ಹಾಂ ಸರ್, ಈಗ ಇಷ್ಟೊತ್ತು ನಾವು ಏನು ಬೇಡಿಕೆ ಇಟ್ವಿ ಈ ಒಂದು ಎಲ್ಲ ಅಭ್ಯರ್ಥಿಗಳಿಗೆ, ಈ ಒಂದು ನಮ್ಮ ಬೇಡಿಕೆಗಳು ಎಲ್ಲ ಒಂದು ಪದವೀಧರ ಪರವಾಗಿದೆ. ಸೊ ಈ ಎಲ್ಲ ಪದವೀಧರರಿಗೆ ನಿಮ್ಮಲ್ಲಿ ಯಾರಿಗಾದ್ರು ಇವತ್ತು ನಾವು ಕೇಳ್ತಕ್ಕಂಥ ಒಂದು ಬೇಡಿಕೆಗಳಲ್ಲಿ ಏನಾದ್ರು ಲೋಪದೋಷಗಳು ಕಂಡು ಬಂದರೆ ನೀವು ಮುಕ್ತವಾಗಿ ಅದ್ರ ಬಗ್ಗೆ ನಮ್ಮನ್ನು ಕೇಳ್ಬೋದು. ಇಲ್ಲ ನಮ್ಮ ಒಂದು ಬೇಡಿಕೆಗಳು ನಿಮಗೂ ಕೂಡ ಇಷ್ಟ ಆಗಿದ್ರೆ, ನೀವು ನಮ್ಮ ಜೊತೆ ಇರೋದಾದರೆ ನಮ್ಮದೊಂದು ವಾಟ್ಸಪ್ ನಂಬರ್ ಕೊಡ್ತೀವಿ, ಅದಕ್ಕೆ ನೀವೆಲ್ಲರೂ ಕೂಡ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತೇಳಿ ಒಂದು ಮೆಸೇಜ್ ಹಾಕಿ ಯಾರು ಕೂಡ ರೋಡ್ಗೆ ಇಳಿಬೇಕಾಗಿಲ್ಲ, ಹೋರಾಟ ಮಾಡಬೇಕಾಗಿಲ್ಲ. ಚುನಾವಣೆ ಹತ್ರದಲ್ಲಿದೆ, ಯಾರು ಓಟ್ ಮಾಡಬೇಕು ಏನು ಮಾಡಬೇಕು ಅಂತ ಎಲ್ಲರೂ ಕೂಡ ವಾಟ್ಸಪ್ಪಲ್ಲಿ ನಿರಂತರ ಸಂಪರ್ಕದಲ್ಲಿರೋಣ. ಕೊನೆ ಕ್ಷಣದವರೂ ಕೂಡ ನಮಗೆ ಟೈಮ್ ಇದೆ, ಯಾರು ನಮಗೆ ಸೂಕ್ತ ಭರವಸೆ ಕೊಡ್ತಾರೆ, ಯಾರು ನಮಗೆ ನಿಜವಾಗಿ ಸೇವೆ ಮಾಡ್ತಾರೆ ಅಂತ ಹೇಳಿ ನಾವೆಲ್ಲರೂ ಕೂಡ ಡಿಸೈಡ್ ಮಾಡ್ತಿರೋ ಅಂತವ್ರು ಎಲ್ಲರೂ ಕೂಡ ಒಂದು ಕಡೆ ಇರೋಣ, ಎಲ್ಲರೂ ಕೂಡ ಒಬ್ಬರಿಗೆ ವೋಟ್ ಮಾಡೋಣ ಅಂತವ್ರು ಗೆಲ್ಸ್ಕೋಣ. ನಾಳೆ ಬೆಳಗ್ಗೆ ಗೆದ್ದಿದ್ದಾದ್ಮೇಲೆ ಆಶ್ವಾಸನೆ ಕೊಟ್ಟು ಅವ್ರೇನು ಕೆಲಸ ಮಾಡಿಲ್ಲ ಅಂತಂದ್ರೆ ಅವ್ರ ಕಾಲರ್ ಹಿಡ್ಕೊಂಡು ಅವ್ರ ಕೊಳ್ಳುಪಟ್ಟಿ ಹಿಡ್ಕೊಂಡು ಕೆಲಸ ಮಾಡಿಸೋ ಜವಾಬ್ದಾರಿ ನಮ್ಮದು. ಅಂದ್ರೆ ನಾವೆಲ್ಲರೂ ಕೂಡ ಸೇರಿ ಡಿಸೈಡ್ ಮಾಡಿರ್ತೀವಿ, ನೆನ್ಕೊಂಡಿಟ್ಕೊಳ್ಳಿ, ಪ್ರತಿಯೊಬ್ಬರು ಕೂಡ ಅವ್ರು ಕೇಳಬೇಕು. 6 ವರ್ಷ ಸುಮ್ಮನೆ ಇರೋದಲ್ಲ, ವೋಟ್ ಹಾಕಿದ್ವಿ 6 ವರ್ಷ ಮುಂಚೆನೆ ಕೇಳಬೇಕು. ಅವ್ರ 6 ವರ್ಷ ಆದ್ಮೇಲೆ ಅವ್ರು ಬಂದ್ಮೇಲೆ ನಾವು ಕೇಳೋದಲ್ಲ ಏನ್ ಮಾಡಿದ್ವಿ ಸುದ್ದಿಯಿಂದ ಅಂತ ಹೇಳಿ. ಅದ್ರೊಳಗಡೆ ನೀವು ಯಾರು ಪದವೀಧರಿದ್ದಾರೆ ಪ್ರತಿಯೊಬ್ಬ ಮತದಾರನ ತಪ್ಪೋದು. ಸೊ ನೀವು ವೋಟ್ ಹಾಕಿದಾಗ ಆಗಿನ ತಪ್ಪು ಆಗಾಗಲೇ ಕೇಳಿ, ಆಗ ನಮ್ಮ ಸರ್ಕಾರವೂ ಸೇರುತ್ತೆ ನಾವು ಸೇರುತ್ತೀವಿ. ಸೊ ಇಷ್ಟೊತ್ತು ನಾವು ಏನು ಬೇಡಿಕೆಗಳಿಟ್ವಿ, ಈ ಒಂದು ಬೇಡಿಕೆಗಳು ಏನು ಯಾತಕ್ಕೋಸ್ಕರ ಇಟ್ವಿ ಅಂತಂದರೆ, ಇಲ್ಲಿವರೆಗೂ ಕೂಡ ನಾವು ಯಾವುದೇ ಒಂದು ಪಕ್ಷದ ಪರವಾಗಲಿ ಅಥವಾ ಅಭ್ಯರ್ಥಿಯ ಪರವಾಗಲಿ ನಾವು ಮಾತಾಡಿಲ್ಲ, ಮಾತಾಡೋದು ಇಲ್ಲ, ಅಥವಾ ಯಾರಿಗೆ ವಿರೋಧವಾಗಿ ಸಹ ನಾವಿಲ್ಲ. ಸೊ ನಮ್ಮ ಈ ಒಂದು ಬೇಡಿಕೆಗಳು ಏನಿದ್ದಾವೆ, ಈ ಒಂದು ಬೇಡಿಕೆಗಳನ್ನ ಯಾರು ಈಡೇರಿಸ್ತಾರೆ ಅಂಥವ್ರಿಗೆ ಈ ಒಂದು ಚುನಾವಣೆಯಲ್ಲಿ ನಾವು ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ. ಜೊತೆಗೆ ಆ ಒಂದು ಬೆಂಬಲ ವ್ಯಕ್ತಪಡಿಸೋದ್ರ ಜೊತೆಗೆ ನಮ್ಮ ಏನೊಂದು ಆಗ್ನೇಯ ಪದವೀಧರ ಕ್ಷೇತ್ರ 5 ಜಿಲ್ಲೆ ಏನಿದೆ, ಈ ಒಂದು 5 ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪದವೀಧರರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ. ನಮಗೆ ಬೆನ್ನೆಲುಬಾಗಿ ನಿಂತುಕೊಳ್ತಕ್ಕಂಥ ಎಲ್ಲ ಪದವೀಧರರು ನಮ್ಮ ಒಂದು ವಾಟ್ಸಪ್ ನಂಬರ್ ಕೊಡ್ತೀವಿ, 9066891261. ಈ ಒಂದು ನಂಬರ್ಗೆ ಒಂದು ಮೆಸೇಜ್ ಹಾಕುವ ಮೂಲಕ ನಿಮ್ಮ ಒಂದು ಬೆಂಬಲವನ್ನು ನಮಗೆ ವ್ಯಕ್ತಪಡಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ